ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ನಮ್ಮ ಭಾರತೀಯ ಸಮಾಜದಲ್ಲಿ ಸರಿಯಾದ ಮಾರ್ಗದರ್ಶನವಿಲ್ಲದೆ ಸಂಸ್ಕಾರಗಳ ಪರಿಚಯವನ್ನು ಸರಿಯಾಗಿ ಯಾರೂ ಮಾಡಿಕೊಳ್ಳದೆ ನಾವು ಅನೇಕ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೌಢ್ಯದಿಂದ ಕೂಡಿರ್ತಕ್ಕಂಥ ಕಾರಣಗಳೇ ಇಲ್ಲದಂತಹ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಹೇಳಬೇಕಂತಂದರೆ, ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಮಂಗಳ ಕಾರ್ಯಗಳು, ಉದಾಹರಣೆಗೆ ಮನುಷ್ಯ ಹುಟ್ಟಿದಾಗ ಮಾಡುವಂತಹ ನಾಮಕರಣ ಪದ್ಧತಿ, ಗೃಹಪ್ರವೇಶ, ಮದುವೆಗಳು, ತೊಟ್ಟಿಲು ಕಾರ್ಯಕ್ರಮಗಳು, ಸಾವು, ಇವೆಲ್ಲವೂ ಇದ್ದಾವಲ್ಲ, ಇವೆಲ್ಲವನ್ನು ಸಹ ನಾವು ನಮ್ಮ ಮನೋಹಿಚ್ಛೆ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಮೌಢ್ಯಗಳೇ ಸೇರ್ಕೊಂಡ್ಬಿಟ್ಟಿದ್ದಾವೆ, ಅರ್ಥವಿಲ್ಲದ ಆಚರಣೆಗಳೇ ಸೇರ್ಕೊಂಡ್ಬಿಟ್ಟಿದ್ದಾವೆ. ನಮ್ಮ ಈ ಭಾರತೀಯ ಸಮಾಜದ ಹಣೆಬರನೇ ಹೀಗೆ. ಇಂತಹ ಹಣೆಬರವನ್ನು ಚೇಂಜ್ ಮಾಡಿ ಎಲ್ಲ ಆಚರಣೆಗಳನ್ನು ವಿಜ್ಞಾನದ ತಳಹದಿಯ ಮೇಲೆ ಹೊಸ ಆಚರಣೆಗಳನ್ನು ಕೊಡಬೇಕಂತ ಬಂದಂಥವರು ಬಸವಾದಿ ಶರಣರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಸಮಾಜವನ್ನು, ಭಾರತೀಯ ಸಮಾಜವನ್ನು ಶುದ್ಧೀಕರಣ ಮಾಡಲಿಕ್ಕೆ ಹೊರಟಂಥವರು. ಈ ಭಾರತೀಯ ಸಮಾಜದಲ್ಲಿದ್ದಂತಹ ಅನೇಕ ಆಚರಣೆಗಳೇನಿತ್ತಲ್ಲ, ಅವು ಒಂದು ರೀತಿ ಸಾಮಾಜಿಕ ಅನಿಷ್ಟಗಳಾಗಿ ಮಾರ್ಪಟ್ಟಿತ್ತು. ಅನೇಕ ಸಾಮಾಜಿಕ ಅನಿಷ್ಟಗಳನ್ನು, ಅನಿಷ್ಟ ಪದ್ಧತಿಗಳನ್ನು, ಆ ಘೋರ ಅನಿಷ್ಟ ಪದ್ಧತಿಗಳನ್ನೆಲ್ಲವೂ ಸಹ ನಮ್ಮ ಶರಣರು ದೂರ ಮಾಡಿದ್ರು. ನಾವು ಉದಾಹರಣೆ ಹೇಳಬೇಕು ಅಂತಂದರೆ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ವಿಧವಾ ಪದ್ಧತಿ, ಮತ್ತು ದೇವದಾಸಿ ಪದ್ಧತಿ, ಇವೆಲ್ಲವೂ ಸಹ ನಮ್ಮನ್ನು ಕಾಡ್ತಾ ಇದ್ದವು. ಇದರ ಮೇಲೆ ಸವಾರಿ ಮಾಡ್ತಾ ಇದ್ದಿದ್ದು ಜಾತಿ ಪದ್ಧತಿ, ಅದರ ಮೇಲೆ ಸವಾರಿ ಮಾಡ್ತಾ ಇದ್ದಿದ್ದು ವರ್ಗಭೇದಗಳು, ವರ್ಗಭೇದಗಳು. ಇದರ ಜೊತೆಗೆ ಶ್ರೀಮಂತ ಬಡವ ಅಂತಕ್ಕಂಥ, ನೀಚ ಅಂತಕ್ಕಂಥ, ಮತ್ತು ಉತ್ಕೃಷ್ಟ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮನ್ನು ಹಾಳ್ತಾ ಇತ್ತು. ಸಮಾಜದ ಸುಧಾರಕರಾಗಿರ್ತಕ್ಕಂಥ, ಸಮಾಜ ವಿಜ್ಞಾನಿಯಾಗಿದ್ದಂತಹ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಪಾರ್ಲಿಮೆಂಟು, ಅನುಭವ ಮಂಟಪ ಅಂತಕ್ಕಂಥ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಯಲ್ಲಿ ಈ ದೇಶದ ಎಲ್ಲ ಮೂಲೆಯಿಂದ ಬಂದಂತಹ ಎಲ್ಲರನ್ನೂ ಕೂಡ ಅವರು ತಯಾರು ಮಾಡಿದ್ರು. ಯಾವ ರೀತಿ ತಯಾರು ಮಾಡಿದ್ರು ಅಂತಂದರೆ, ಈ ದೇಶದ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಿ ಎಲ್ಲರನ್ನು ಕೂಡ ಸಾಮಾಜಿಕ ಪ್ರಜ್ಞೆಯಿಂದ ಬಾಳಬೇಕು, ವೈಚಾರಿಕ ನೆಲೆಗಟ್ಟಿನ ಮೇಲೆ ಎಲ್ಲರೂ ಬದುಕಬೇಕು, ಆಚರಣೆಗಳೆಲ್ಲವೂ ಸಹ ಸತ್ಯಶುದ್ಧವಾಗಿರಬೇಕು, ಸತ್ಯಕ್ಕೆ ಹತ್ತಿರವಾಗಿರಬೇಕು, ವಿಜ್ಞಾನದಿಂದ ಕೂಡಿರಬೇಕು ಅನ್ನುವ ರೀತಿಯಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ. 770 ಅಮರಗಣಗಳು ಅಂದರೆ PhD ಲೆವೆಲ್ ಆಧ್ಯಾತ್ಮಿಕ ವಿಷಯದಲ್ಲಿ PhD ಮಾಡಿದಂಥವ್ರು ಅಂತ ಇಟ್ಕೊಳ್ಳೋಣ. 100,000 ಮೇಲೆ 96,000 ಚರಜಂಗಮರು. ಇವ್ರು ಏನಪ್ಪ ಅಂತಂದರೆ, ಇವರು ಊರೂರಿಗೆ ಹೋಗಿ ಆಚರಣೆಗಳನ್ನು ಹೇಳ್ಕೊಡೋದು, ದೇವರ ವಿಚಾರಗಳನ್ನು ಹೇಳ್ಕೊಡೋದು, ದೈವತ್ವವನ್ನು ಎಲ್ಲರಲ್ಲೂ ಬಿತ್ತುವುದು, ಸಾಮಾಜಿಕ ಪ್ರಜ್ಞೆಯನ್ನು ಉಂಟು ಮಾಡುವುದೇ ಇವರ ಕೆಲಸ. ಹೀಗೆ ಈ ಜಗತ್ತನ್ನೇ ಪರಿವರ್ತನೆ ಮಾಡಲಿಕ್ಕೆ ಹೊರಟಿದ್ದವರು ಜಗದ್ಗುರು ಜಗಜ್ಯೋತಿ ಬಸವಣ್ಣನವರು. ನಾವು ನಮ್ಮ ಆಚರಣೆಗಳಲ್ಲಿ ಅತಿ ಮುಖ್ಯವಾದಂಥ ಆಚರಣೆ ಅಂತಂದರೆ, ನಾವು ದೇಹವನ್ನು ಬಿಟ್ಟಾಗ ಆ ಶವ ಸಂಸ್ಕಾರ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ. ಅದರಲ್ಲಿ ನಮ್ಮ ಸಮಾಜ, ನಮ್ಮ ಭಾರತೀಯ ಸಮಾಜ ತುಂಬ 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 ತಪ್ಪು ಮಾಡುತ್ತೆ, ತುಂಬ ತಪ್ಪು ಮಾಡ್ತದೆ. ನೋಡಿ, ಒಂದು ಒಬ್ಬ ಮನುಷ್ಯ ದೇಹ ತ್ಯಾಗವನ್ನು ಮಾಡಿದಾಗ ಅವನ ಶರೀರವನ್ನು ಸುಡ್ತಾರೆ. ಸುಡೋಂಗಿಲ್ಲ, ನಮ್ಮ ಶರಣರು ಹೇಳ್ತಾರೆ ಸುಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ,
ಅದು ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದನ್ನು ಅದು ಮಣ್ಣಿಗೆ ಬಹಳ ಹತ್ತಿರವಾದಂಥದ್ದು. ಈ ಶರೀರ ಇದೆಯಲ್ಲ, ಈ ಶರೀರ ಮಣ್ಣಿಂದ ಮಾಡಿದ್ದು, ಮಣ್ಣಿನ ಅಂಶದಿಂದ ಬಂದಿದ್ದು ಅಂತ ಹೇಳ್ತಾರೆ. ಹೀಗಾಗಿ ಅದನ್ನು ಮಣ್ಣಿಗೇ ಕೊಡೋದು ಒಳ್ಳೆಯದು ಅಂತ ಹೇಳಿ ಮಣ್ಣಲ್ಲೇ ಮಣ್ಣು ಮಾಡಬೇಕು, ಇದನ್ನು ಸುಡಬಾರದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಆದರೆ ಮಣ್ಣಲ್ಲಿ ಮಣ್ಣು ಮಾಡುವಾಗ ಶವವನ್ನು ಶುಭ್ರವಾಗಿ ಸ್ನಾನ ಮಾಡಿಸಿ ಶುಭ್ರವಾದ ಬಟ್ಟೆಯನ್ನು ತೊಡಿಸಬೇಕು. ಶುಭ್ರವಾದ ಕೊಳೆ ಇರಬಾರ್ದು, ಆ ಬಟ್ಟೆಯಲ್ಲಿ ಕೊಳೆ ಇರಬಾರ್ದು. ಶುಭ್ರವಾಗಿ ಸ್ನಾನ ಮಾಡಿಸ್ಬೇಕು, ಶುಭ್ರವಾಗಿ ಒಂದು ಬಟ್ಟೆಯಲ್ಲಿ ಸುತ್ತಬೇಕು. ಸುತ್ತಿ ಭೂಮಿ ಒಳಗಡೆ ಅಂದರೆ ಗುಂಡಿ ಒಳಗಡೆ ಇಟ್ಟು ನಾವು ಮಣ್ಣ ಮುಚ್ಚಬೇಕು. ಸಾಧ್ಯವಾದರೆ ಒಂದು ಹಲಗೆಯನ್ನು ಆ ಶವದ ಮೇಲೆ ಒಂದು ಹಲಗೆಯನ್ನು ಇಡಬಹುದು, ಅಥವಾ ಹಲಗೆ ಪೆಟ್ಟಿಗೆಯಲ್ಲಿ ಇಟ್ಟು ಉಳಿದ್ರೆ ತುಂಬ ಒಳ್ಳೆಯದು. ಕಾರಣ ಏನಪ್ಪ ಅಂತಂದರೆ, ಗೆದ್ದಲು ಹುಳ ಭೂಮಿಯಲ್ಲಿರ್ತದಲ್ಲ ಗೆದ್ದಲು ಹುಳ, ಅದು ಈ ಮರದ ವಾಸನೆಗೆ, ಆ ಮರದ ಹಲಿಗೆಯ ವಾಸನೆಗೆ ಬೇಗ ಬಂದು ಶವವನ್ನು ಆದಷ್ಟು ಬೇಗ ಮಣ್ಣಲ್ಲಿ ಬೆರೆಸಿಬಿಡ್ತವೆ. ಈಗ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಶವವನ್ನು ತೆಗೆದುಕೊಂಡೋಗಿ ಗುಂಡಿನಲ್ಲಿ ಇಡುವಾಗ ಕೆಳಗಡೆ ತುಂಬ ಜನ ಬಾಳೆ ಎಲೆ ಹಾಕ್ತಾರೆ, ಹಸಿ ಬಾಳೆ ಎಲೆ ಹಾಕ್ತಾರೆ, ಅದರ ಮೇಲೆ ಉಪ್ಪು ಹಾಕ್ತಾರೆ, ಆ ಉಪ್ಪಿನ ಮೇಲೆ ಹೆಣವನ್ನು ಮಲಗಿಸ್ತಾರೆ, ಮತ್ತು ಹೆಣದ ಮೇಲೆ ಉಪ್ಪನ್ನು ಹಾಕ್ತಾರೆ, ಮತ್ತು ಅದರ ಮೇಲೆ ಬಾಳೆ ಎಲೆಯನ್ನು ಹಾಕ್ತಾರೆ. ಇದು ಶುದ್ಧ ತಪ್ಪು, ಶುದ್ಧ ಅವೈಜ್ಞಾನಿಕ. ಇದರಿಂದ ಏನಾಗುತ್ತೆ ಅಂತಂದರೆ, ಬಾಳೆ ಎಲೆಯೂ ಸಹ ಹಸಿ ಇರ್ತದೆ, ಉಪ್ಪು ಇರೋವರೆಗೆ ಹುಳ ಹತ್ತಿರ ಬರೋದಿಲ್ಲ, ಗೆದ್ದಲು ಹುಳ ಹತ್ತಿರ ಬರೋದಿಲ್ಲ. ಹೀಗಾಗಿ ಆ ಶರೀರ ಸಂಪೂರ್ಣವಾಗಿ ಹುಳ ಬಿದ್ದು ಕೊಳತು ನಾರಿ ಆ ಉಪ್ಪಿನ ಅಂಶ ಎಲ್ಲ ಕಡಿಮೆ ಆಗಿ ಈ ಬಾಳೆ ಎಲೆಯ ಹಸಿ ಗುಣ ಕಡಿಮೆ ಆಗಿ ನಂತರ ಅದು ಬರೋಷ್ಟರೊಳಗಡೆ ಈ ಹೆಣ ಎಷ್ಟೋ ತಿಂಗಳವರೆಗೆ ಇದು ಕೊಳತು ಹೋಗುತ್ತೆ, ಇದೊಂದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಸೊ ಅವರು ಏನು ಹೇಳ್ತಾರೆ ಅಂತಂದರೆ, ಕ್ಲೀನಾಗಿ ಅದಕ್ಕೆ ಸ್ನಾನವನ್ನು ಮಾಡಿಸಿ ನಮ್ಮ ಬಂಧು ಬಳಗ ಎಲ್ಲರೂ ಸೇರಿಕೊಂಡು ದೇವರ ಒಂದು ಧ್ಯಾನವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಲಿಂಗವನ್ನು, ಅವರು ಲಿಂಗಧಾರಿಗಳಾಗಿದ್ದರೆ ಅವರ ಲಿಂಗವನ್ನು ಪೂಜೆ ಮಾಡಿ ಅವರ ಕೊರಳಲ್ಲಿ ಕಟ್ಟಬೇಕು. ಆ ಲಿಂಗವನ್ನು ಕಟ್ಟಿ ಮಣ್ಣಲ್ಲಿ ಇಟ್ಟು ನಾವು ಮಣ್ಣು ಮುಚ್ಚಬೇಕೇ ಹೊರತು ಇನ್ನು ಯಾವುದೇ ರೀತಿಯ ಆಚರಣೆಗಳನ್ನು ಮಾಡಬಾರ್ದು ಅಂತ ನಮ್ಮ ಶರಣರು ಹೇಳ್ತಾರೆ. ಹೆಣಕ್ಕೆ ಶೃಂಗಾರವನ್ನು ಮಾಡಬಾರ್ದು ಅಂತ ಕಡ್ಡಾಯವಾಗಿ ಹೇಳ್ತಾರೆ. ಜೊತೆಗೆ ಶೃಂಗಾರ ಮಾಡಿರತಕ್ಕಂಥ ವಿಮಾನಗಳಲ್ಲಿ ತೆಗೆದುಕೊಂಡು ಹೋಗಬಾರ್ದು. ರಥ ಥರ ಕಟ್ತಾರೆ ನೋಡ್ರಿ, ರಥ ಥರ ಕಟ್ತಾರೆ, ಅಥವಾ ಎತ್ಕೊಂಡು ಹೋಗೋ ರೀತಿಯಲ್ಲಿ ಒಂದು ವಿಮಾನ ಅಂತ ಹೇಳಿಬಿಟ್ಟು ಮಾಡ್ತಾರೆ, ಅದು ಸುಮಾರು ಕಾಸ್ಟ್ಲಿ ಇರ್ತದೆ, ಅದನ್ನು ಸಹ ಮಾಡಬಾರ್ದು. ಯಾವ ಕಾರಣಕ್ಕೂ ಹೆಣಕ್ಕೆ ಶೃಂಗಾರವನ್ನು ಮಾಡಲೇಬಾರ್ದು ಎನ್ನುವಂಥದ್ದು ಹೇಳ್ತಾರೆ. ಮತ್ತು ಅರಿಶಿಣ ಕುಂಕುಮ ಇವ್ಯಾವುದು ಇಡಬಾರ್ದು, ಬರೀ ವಿಭೂತಿಯನ್ನು ಮಾತ್ರ ಇಡಬೇಕು. ಈಗ ನೋಡಿ, ಅರಿಶಿಣವನ್ನು ಇಡ್ತಾರೆ, ಅರಿಶಿಣದಲ್ಲಿ ಆಂಟಿಬಯೋಟಿಕ್ ಇದೆ, ಅರಿಶಿಣದ ಗುಣ, ಅರಿಶಿಣ ಇರತವ ಯಾವುದೇ ಇರುವೆಗಳು ಬರೋದಿಲ್ಲ. ಹೀಗಾಗಿ ಎಲ್ಲ ಅವರು ಹೆಣಕ್ಕೆ ಪೂರ್ತಿ ಅರಿಶಿಣ ಹಾಕೋದ್ರಿಂದ ಗೆದ್ದಲು ಹುಳ ಬರೋದೇ ಇಲ್ಲ, ಹತ್ತಿರಕ್ಕೆ ಬರೋದೇ ಇಲ್ಲ, ಬೇಗ ಮಣ್ಣಲ್ಲಿ ಮಣ್ಣು ಆಗುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗೋದೇ ಇಲ್ಲ, ಬೇಗ ಸ್ಟಾರ್ಟ್ ಆಗೋದಿಲ್ಲ. ಅದರಿಂದ ಹೆಣಕ್ಕೆ ಯಾವುದೇ ಕಾರಣಕ್ಕೂ ಅರಿಶಿಣ ಹಾಕೋದು, ಕುಂಕುಮ ಹಾಕೋದು ಏನೂ ಮಾಡಬಾರ್ದು. ನೀಟಾಗಿ ಸ್ನಾನ ಮಾಡಿಸಿದರೆ ಸಾಕು, ವಿಭೂತಿ ಧಾರಣೆಯನ್ನು ಮಾಡಿ ಶುಭ್ರವಾದ ಬಟ್ಟೆಯಲ್ಲಿ ಇಟ್ಟಿದರೆ ಸಾಕು, ಅದು ಬೇಗ ಮಣ್ಣಲ್ಲಿ ಮಣ್ಣಾಗುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಬಿಡ್ತದೆ. ಅದನ್ನು ಬಿಟ್ಟು ನಾವು ಅವೈಜ್ಞಾನಿಕವಾಗಿ ನಮಗೆ ತಿಳಿದಿದ್ದೇ ನಾವು ಮಾಡೋಕ್ಕೆ ಹೋದರೆ ಇವೆಲ್ಲವೂ ಕೂಡ ನಾವು ಶವ ಸಂಸ್ಕಾರದ ನಿಯಮಗಳೇನಿರ್ತದಲ್ಲ ಆ ನಿಯಮಗಳಿಗೆ ವಿರೋಧ ಆಗುತ್ತೆ. ಇವತ್ತು ಜಗತ್ತಿನ ಅನೇಕ ದೊಡ್ಡ ದೊಡ್ಡ ಈ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವಂತಹ ಧರ್ಮೀಯರೇನಿದ್ದಾರೆ ಆ ಧರ್ಮೀಯರನ್ನು ನಾವು ಈ ಭಾರತದ ಸಮಾಜದ ಜನ ನಾವು ಸಹ ಅರ್ಥ ಮಾಡಿಕೊಂಡು ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ. ನಾವು ಅದನ್ನು ಬಿಟ್ಟು ಈಗೆಲ್ಲ ಮಾಡೋದಂಥದ್ದು ಕೂಡ ಅವೈಜ್ಞಾನಿಕ. ಮತ್ತೊಂದು ಹೇಳ್ತಾರೆ ನಮ್ಮ ಶರಣರು, ಯಾವ ಕಾರಣಕ್ಕೂ ಕೂಳನ್ನು ಹಾಕೋದು, ಶ್ರಾದ್ದಗಳನ್ನು ಮಾಡೋದು ಅರ್ಥವೇ ಇಲ್ಲ, ಇರೋದಿಲ್ಲ ಅದಕ್ಕೆ, ಯಾವುದಕ್ಕೂ ಅರ್ಥನೇ ಇರೋದಿಲ್ಲ. ಅಂಥದ್ದನ್ನು ನಾವು ಶ್ರಾದ್ದವನ್ನು ಮಾಡೋದನ್ನು ಸಹ
ನಮ್ಮ ಶರಣರು ಒಪ್ಪೋದಿಲ್ಲ. ಇಲ್ಲಿ ಶೋಕಿಸಬಾರದು ಅಂತ ಹೇಳ್ತಾರೆ. ಈಗ ನಾವು ಶೋಕಾಚರಣೆ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ. ಇಲ್ಲಿ ದೊಡ್ಡ ವಿಷಯ ಆಗಿಬಿಟ್ಟಿದೆ. ನಾವು ಯಾಕೆ ಶೋಕಿಸಬಾರದು ಅಂತಂದ್ರೆ, ಇದು ಈ ಜಗತ್ತು, ಇದು ಭೂಮಿ ಒಂದು ಜೈಲಿದ್ದ ಹಾಗೆ, ಜೈಲಿದ್ದ ಹಾಗೆ ನಾವೆಲ್ಲರೂ ಈ ಜೈಲಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ನಾವು ಅಲ್ಲಿ ತಪ್ಪು ಮಾಡಿದಕ್ಕೆ ಭಗವಂತ ಇಲ್ಲಿ ಜೈಲಿಗೆ ಹಾಕಿದಾನೆ. ಇಲ್ಲಿ ಶಿಕ್ಷೆಗಳು ಏನಪ್ಪ ಅಂತಂದ್ರೆ, ಒಂದೊಂದು ನಿಮಿಷದಲ್ಲೂ ಕೂಡ ನಮಗೆ ಶಿಕ್ಷೆಗಳು ಇದ್ದೇ ಇದ್ದವೆ. ಹಸಿವು, ನಿದ್ರೆ, ಬಾಯಾರಿಕೆ, ತೃಷೆ, ರೋಗ, ರುಜನ, ಬಡತನ ಇವೆಲ್ಲವೂ ನಮ್ಮನ್ನು ಕಿತ್ತು ತಿಂತಾ ಇದ್ದಾವೆ. ಸುಮ್ಮನೆ ಎಲ್ಲ ಒಂದು ಕಡೆ ಕೂತ್ಕೊಳ್ಳಿ, ಸೊಳ್ಳೆ ಬಂದು ಕಚ್ಚುತ್ತಾ ಇರ್ತದೆ. ಅಥವಾ ಇನ್ಯಾವುದೋ ಒಂದು ಕೂತ್ಕೊಳ್ಳಿ, ಇನ್ಯಾವುದೋ ಒಂದು ಹಿರಿಬೇನೋ ಗಿರಿಬೇನೋ ಏನೋ ಒಂದು ಕಚ್ಚುತ್ತಾ ಇರ್ತದೆ. ಇಲ್ಲಿ ಕ್ಷಣ ಕ್ಷಣದಲ್ಲೂ ಸಹ ಇದು ನರಕ, ಈ ಭೂಮಿ ನರಕ. ಯಾಕೆ ಅಂತಂದರೆ, ಅಲ್ಲಿ ನಾವು ತಪ್ಪು ಮಾಡಿದ್ದಕ್ಕೋಸ್ಕರ ಆ ನರಕವನ್ನು ಅನುಭವಿಸೋದಕ್ಕೆ ಇಲ್ಲಿ ಕಳಿಸಿದ್ದೀವಿ ಅಂತ ನೀವು ತಿಳ್ಕೊಳ್ರಿ. ನೀವು ಈಗ ನಾವು ಜೈಲಲ್ಲಿದ್ದೀವಿ, ಎಲ್ಲರೂ ಒಂದು ಜೈಲಲ್ಲಿದ್ದೀವಿ. ಜೈಲಲ್ಲಿರೋರಿಗೆ ಬಿಡುಗಡೆ ಆಯಿತು ಅಂತ ತಿಳ್ಕೊಬೇಕು. ಯಾರಾದರೂ ಶರೀರವನ್ನು ಬಿಟ್ಟರೆ, ಓಹೋ ನೀನು ಪುಣ್ಯವಂತಪ್ಪ, ನಿನಗೆ ಈ ಜೈಲಿಂದ ಆಚೆ ಹೋಗೋದಕ್ಕೆ ನಿನಗೆ ಅವಕಾಶ ಸಿಕ್ತು, ಆಯಿತು, ನೀನು ಮುಂದೆ ಹೋಗು, ಹಿಂದೆ ನಾವು ಬರ್ತೀವಿ, ನಮಗೂ ಒಂದು ದಿನ ಬಿಡುಗಡೆ ಕಾಲ ಬರ್ತದೆ, ನಾವು ಬಿಡುಗಡೆ ಆಗಿ ನಾವು ನಿಮ್ಮ ಜೊತೆ ಬರ್ತೀವಿ, ನೀನು ಮುಂದೆ ಹೋಗಿರು, ನಾವು ಹಿಂದೆ ಬರ್ತೀವಿ ಅಂತ ಹೇಳಿ ಖುಷಿ ಬೀಳಬೇಕು. ನಾವು ಹೇಗೆ ಒಬ್ಬ ಸರ್ಕಾರಿ ಅಧಿಕಾರಿ ರಿಟೈರ್ಮೆಂಟ್ ಆದಾಗ ಅವರಿಗೆ ನಾವು ಸೆಂಡ್ ಆಫ್ ಕೊಟ್ಟು ಕಳಿಸ್ತೀವಿ ನೋಡಿರಿ. ಸೆಂಡ್ ಆಫ್ ಕೊಟ್ಟು ಒಂದು ಔತಣ ಕೂಟವನ್ನು ಏರ್ಪಡಿಸಿ ಬಹಳ ಸಂತೋಷದಿಂದ ಯಾವ ರೀತಿ ಅವರಿಗೆ ಸೆಂಡ್ ಆಫ್ ಕೊಟ್ಟು ಕಳಿಸ್ತೀವೋ ಆ ರೀತಿ, ಓ ಇವನಿಗೆ ಮುಕ್ತಿ ಸಿಕ್ತು, ಈ ಕಷ್ಟ ಕಾರ್ಪಣ್ಯಗಳಿಂದ ಈ ಭೂಮಿಯ ಮೇಲೆ ಇವನು ಪರಮಾತ್ಮನೆಡೆಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ ಇವರಿಗೆ. ನಾವು ಮಾತ್ರ ಹೇಳ್ಕೊಳ್ಳುವಾಗ ಮಾತ್ರ ಹೇಳ್ತೀವಿ ಬಾಯಿನಲ್ಲಿ, ಲಿಂಗದಲ್ಲಿ ಐಕ್ಯ ಆದ, ಲಿಂಗೈಕ್ಯ ಆದ, ಶಿವನ ಪಾದಕ್ಕೆ ಸೇರಿಕೊಂಡ, ಶಿವನ ಪಾದಕ್ಕೆ ಅಂತ ಸೇರ್ಕೊಳ್ತೀವಿ, ತಿರ್ಗಾ ಅಳ್ತಾ ಇರ್ತೀವಿ. ಹಂಗೆ ನಮ್ಗೆ ಹೊಟ್ಟೆ ಕಿಚ್ಚ, ಅವನು ಶಿವಪಾದಕ್ಕೆ ಹೋಗ್ಬಿಟ್ಟ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿ ಅಳ್ತಾ ಇದ್ದೀವ ನಾವೆಲ್ಲರೂ. ನಮಗೇನು ಹೊಟ್ಟೆ ಕಿಚ್ಚ, ನಾವು ಒಂದಿನ ಹೋಗಲೇಬೇಕಲ್ಲ, ಮುಂದೆ ಹೋದ ನಾವು ಒಂದೇ ಹೋಗಲೇಬೇಕು. ಯಾವತ್ತೂ ಕೂಡ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ, ಶೋಕ ಮಾಡಲೇಬಾರ್ದು. ಮನೆಯಲ್ಲೇ ಬಂದಂಥವ್ರಿಗೆ ಅದೇ ಮನೆಯಲ್ಲಿ ಆವತ್ತು ಅಡುಗೆಯನ್ನು ಮಾಡಿ ಎಲ್ಲರಿಗೂ ಉಪಚರಿಸಬೇಕು ಅಂತ ಹೇಳ್ತಾರೆ. ಇವರು ಎಲ್ಲಿ ಒಂದು ಮೂರ್ನಾಲ್ಕು ದಿನ ಮನೇಲಿ ಅಡುಗೆನೇ ಮಾಡಲ್ಲ, ಯಾಕೆಂದರೆ ಸೂತಕ ಅಂತ ಹೇಳ್ತಾರೆ. ಸೂತಕ ಅಂತ ಹೇಳುವಂಥ ಮಾತು ಅಪಚಾರ ಅಂತ ಹೇಳ್ತಾರೆ ನಮ್ಮ ಶರಣರು. ಯಾವುದೇ ಕಾರಣಕ್ಕೆ ಶವಸೂತಕ ಆಗಲಿ, ಹುಟ್ಟಿನ ಸೂತಕ ಆಗಲಿ, ಮುಟ್ಟಿನ ಸೂತಕ ಆಗಲಿ, ಇವು ಯಾವನ್ನು ಸಹ ಶಿವಭಕ್ತರು ಅನುಸರಣೆ ಮಾಡಬಾರದು ಅಂಥೇಳಿ ನಮ್ಮ ಶರಣರು ಕಡ್ಡಾಯ ಮಾಡ್ತಾರೆ. ಇಲ್ಲಿ ಒಬ್ಬರು ಈ ಭೂಲೋಕ ಅಂತಂತಂದರೆ ಜೈಲು ಅಂತಕ್ಕಂಥ ಈ ಭೂಲೋಕವನ್ನು ಬಿಟ್ಟು ಹೋಗುವಾಗ ನಾವು ಅವರಿಗೆ ಶುಭ ಹಾರೈಸಬೇಕು. ನಾವು ಅವನಿಗೆ ಸೆಂಡ್ ಆಫ್ ಪಾಟ್ ಕೊಟ್ಟು ಕಳಿಸುವ ರೀತಿಯಲ್ಲಿ ನಾವು ದೇವರ ಧ್ಯಾನವನ್ನು ಮಾಡಿಕೊಂಡು ಅವನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಬಂದಂಥವರೆಲ್ಲರೂ ಸಹ ಅದೇ ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ನಾವು ಸಂತೋಷವಾಗಿ ಅವರನ್ನು ಕಳಿಸ್ಕೊಡ್ಬೇಕು. ಮತ್ತು ಹೆಣವನ್ನು ನಮ್ಮ ಸಂಬಂಧಿಗಳೇ ಆ ಗುಂಡಿಯನ್ನು ತೋಡಬೇಕು ಅಂತಲೂ ಇದೆ. ತೋಡಿ ಎಲ್ಲ ಜೊತೆನಲ್ಲಿ ಹೋಗಿ ಅಲ್ಲೂ ಕೂಡ ಹೆಣವನ್ನು ಮಣ್ಣಿಂದ ಮುಚ್ಚೋದ್ ಮುಂಚೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಸಾಮೂಹಿಕವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಭಗವಂತ ಇವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅಥವಾ ನಿನಗೆ ಕೋಪ ಬರುವಂತಹ ಕೆಲಸಗಳೇನಾದರೂ ಮಾಡಿದರೆ ಅವೆಲ್ಲವನ್ನು ಸಹ ನೀನು ಮನ್ನಿಸಿ ಇವನಿಗೆ ಸದ್ಗತಿಯನ್ನು ಉಂಟು ಮಾಡು. ಇವನನ್ನು ನಿನ್ನ ಪಾದಕ್ಕೆ ಕರ್ಕೋ, ಇವನಿಗೆ ಮುಕ್ತಿಯನ್ನು ಕೊಡು ಎಂಬುದಾಗಿ ನಾವೆಲ್ಲ ಪ್ರೇಯರ್ ಮಾಡಬೇಕು. ಆದರೆ ಇವ್ಯಾವೂ ನಾವು ಮಾಡೋದಿಲ್ಲ. ನಮಗೆ ಗೊತ್ತಿರೋದೇನಪ್ಪ ಅಂತಂತಂದರೆ, ಅವ್ರ ಮೇಲೆ ವಿಪರೀತ ನಮಗೆ ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ತುಂಬ ಪ್ರೀತಿ ಇದೆ, ನಮಗೆ ಅವ್ರ ಮೇಲೆ ತುಂಬ ವ್ಯಾಮೋಹ ಇದೆ ಅನ್ನೋವಂಥದ್ದನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಎಲ್ಲರಿಗೂ ಅಂತ ಹೆಚ್ಚಾಗಿ ತೋರಿಸ್ಕೊಳ್ಳೋದಕ್ಕೆ ಅಳುವಂಥದ್ದೇ ಒಂದು ದೊಡ್ಡ ಕ್ರಿಯೆ ಆಗಿಬಿಟ್ಟಿರ್ತದೆ ನೋಡಿ. ಇಲ್ಲಿ ನಮ್ಮ ಸತ್ಯಕ್ಕ ಅಂತಂದರೆ ತಮಗೆಲ್ಲ ಗೊತ್ತಿದೆ, ನಮ್ಮ ಶರಣೆಯರಲ್ಲಿ ಬರ್ತಕ್ಕಂಥ ಸತ್ಯಕ್ಕ. ಆ ಸತ್ಯಕ್ಕನ
ಕಾಯಕ ಏನಪ್ಪ ಅಂತಂದರೆ ಕಸ ಗುಡಿಸುವಂಥದ್ದು. ಬಿಜ್ಜಳನ ರಾಜನ ಆಸ್ಥಾನದಲ್ಲಿ ಆಕೆ ಒಂದು ಗೌರ್ಮೆಂಟ್ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಆ ತಾಯಿ ಏನಂತ ಹೇಳ್ತಾರೆ ಅಂತಂದರೆ, ಕಾರಣದಿಂದ ಕಾಯುವ ಬಿಟ್ಟಡೆ ಶೋಕವೇಕೆ ಅಂತ ಒಂದು ಪ್ರಶ್ನೆ ಒಂದು ಕೇಳ್ತಾರೆ. ನೋಡ್ರಪ್ಪ, ನೀನು ಹುಟ್ಟೋದಕ್ಕೂ ಒಂದು ಕಾರಣ ಇತ್ತು. ಭಗವಂತ ಯಾವುದೋ ಒಂದು ಕೆಲಸವನ್ನು ನಿಮ್ಮ ಕೈಲಿ ಮಾಡಿಸೋದಕ್ಕೆ ಇಲ್ಲಿ ಜನ್ಮ ಕೊಟ್ಟ, ಅದು ಒಂದು ಕಾರಣ. ಅವನು ತೆಗೆದುಕೊಂಡ ವಾಪಸ್ಸು ಕರ್ಕೊಂಡಿದ್ದಾನೆ ಅಂತಂದರೆ ಅದು ಅವನೇ ಕಾರಣ, ಅದಕ್ಕೂ ಅವನೇ ಕಾರಣ. ಬಂದಿದ್ದಕ್ಕೂ ಅವನೇ ಕಾರಣ, ಹೋಗೋದಕ್ಕೂ ಅವನೇ ಕಾರಣ. ಇಲ್ಲಿ ಲೈಸೆನ್ಸ್ ಕೊಟ್ಟು ಕಳಿಸ್ತವನು ಅವನೇ, ಲ್ಯಾಪ್ಸ್ ಮಾಡಿ ಕರ್ಕೊಂಡವನು ಅವನೇ. ಇದಕ್ಕೆ ಶೋಕವೇಕೆ ಅಂತ ನಮ್ಮ ಸತ್ಯಕ ಕೇಳ್ತಾರೆ. ಕಾಯುವ ಬಿಟ್ಟೋಡೆ ಶೋಕವೇಕೆ? ನೀವು ಶಿವಭಕ್ತರು ಹೇಳ್ತೀರಪ್ಪ, ಶಿವಭಕ್ತರು ಆ ಶಿವಸ್ವರೂಪ ಅಂತ ಬೇರೆ ಹೇಳ್ತೀರ. ಶಿವಸ್ ಎಲ್ಲರೂ ಶಿವಸ್ವರೂಪಿಗಳು ಅಂತ ಹೇಳುವಾಗ ಶಿವಸ್ವರೂಪಿಯಾಗಿರ್ತಕ್ಕಂಥ ಜೀವಾತ್ಮ ಈ ಶರೀರವನ್ನು ಬಿಟ್ಟಾಗ ಪರಮಾತ್ಮ ಜೊತೆ ಹೋಯಿತು, ಪರಮಾತ್ಮ ಜೊತೆ ಹೋಯಿತು ಅಂತ ತಿಳ್ಕೊಂಡಿರ್ತಕ್ಕಂಥ ಶಿವಭಕ್ತರು, ನೀವು ಶೋಕ ಮಾಡೋದು ಯಾಕೆ? ಇದರೊಳಗೆ ಏನಾರು ಅರ್ಥ ಇದೆಯಾ? ಹೇಳೋದೊಂದು ಮಾಡೋದೊಂದು ಮಾಡ್ತಿರಲ್ಲ. ನಾವು ದೇವರ ಅಂಶ ಅಂತೀರಿ, ದೇವರ ಮಕ್ಕಳು ಅಂತೀವಿ, ನಮ್ಮ ತಂದೆಯನ್ನು ಬಿಟ್ಟು ಭೂಮಿಯ ಮೇಲೆ ಬಂದಿದ್ದೀವಿ ಅಂತೀವಿ, ಮತ್ತು ನಾನು ತಂದೆ ಹತ್ರ ಹೋಗ್ತಾ ಇದ್ದೀನಿ ಅಂತೀರಿ, ಮತ್ತು ಹಳೋದೇನಕ್ಕೆ? ಈ ಜೀವಾತ್ಮ ಮತ್ತು ಪರಮಾತ್ಮನ ಜೊತೆನಲ್ಲಿ ಬೆರಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಲಿಂಗದಲ್ಲಿ ಐಕ್ಯ ಆಗ್ತಾ ಇದ್ದಾರೆ ಅಂತಂದರೆ ನೀವು ಹೇಳೋದೇ ಕಾರಣ ಏನು? ಇದರಲ್ಲಿ ಏನಾದ್ರೂ ಅರ್ಥ ಇದೆಯಾ ಅಂತ ಹೇಳಿಬಿಟ್ಟು ನಮ್ಮ ಸತ್ಯಕ್ಕನವರು ಕೇಳ್ತಾ ಇದ್ದಾರೆ. ಶಿವಭಕ್ತರು ಶಿವಸ್ವರೂಪಿ ಅಂತ ಅನ್ನುವಂಥವರು, ನೀವು ಹೇಳೋದಕ್ಕೆ ಕಾರಣ ಫಸ್ಟ್ ನನಗೆ ಹೇಳಿ. ಇದು ಎಂಥ ಮಾತು ಇದು ಶಂಭುಜಕ್ಕೇಶ್ವರ? ಇದು ಏನು, ಇವ್ರ ನಡೆ ಏನು? ಈ ಹೇಳೋರಿಗೆ ನಾವು ಏನು ಹೇಳಬೇಕು? ಈ ಹೇಳೋರನ್ನ ನೋಡಿ ನಾವು ನಗಬೇಕಾ ಅಂತ ಹೇಳ್ತಾ ಇದ್ದಾರೆ. ಅವರೇನು ಹಳ್ತಾ ಇದ್ದಾರೆ, ಈ ಹೇಳೋರನ್ನ ನೋಡಿ ನಾನು ಹಳಬೇಕಾ, ಇಲ್ಲಿ ಹಳ್ತಾ ಇದ್ದಾರೆ ನೋಡಿ ನಾನು ನಗಬೇಕಾ? ಇದು ಶರಣರ ಮಾತು. ಇಲ್ಲಿ ಇನ್ನೊಂದು ಕಡೆ ಸತ್ಯಕ್ಕ ಹೇಳ್ತಾರೆ, ಸತ್ಯಕ್ಕ ನಮ್ಮ ಅಜಗಣ್ಣನವರು ಲಿಂಗೈಕ್ಯರಾದಂತಹ ಸಂದರ್ಭದಲ್ಲಿ ಮುಕ್ತಾಯಕ್ಕನವರು ಶೋಕಿಸ್ತಾ ಇರ್ತಾರೆ. ಅಜಗಣ್ಣ ಅವರ ಅಣ್ಣ ಮುಕ್ತಾಯಕ್ಕನವರಿಗೆ ಒಂದು ಗುರುವಾಗಿರ್ತಾರೆ. ಎಂಥ ಗುರು ಅಂತಂದರೆ ಆಧ್ಯಾತ್ಮಿಕ ಗುರುವಾಗಿರ್ತಾರೆ. ಅಣ್ಣನಿಂದ ಎಲ್ಲವನ್ನು, ಎಲ್ಲ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಮುಕ್ತಾಯಕ್ಕ ಅಣ್ಣ ಶರೀರವನ್ನು ಬಿಟ್ಟಾಗ, ಅವರು ಸತ್ತಿದ್ದಾಗ, ಲಿಂಗೈಕ್ಯರಾಗಿದ್ದಾಗ ಶೋಕಿಸ್ತಾ ಇರ್ತಾರೆ. ಆ ಶೋಕಿಸ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಸತ್ಯಕ್ಕ ಕಸ ಗುಡಿಸುವಂತಹ ಸತ್ಯಕ್ಕ ಏನು ಹೇಳ್ತಾರೆ ಅಂತಂದರೆ, ಇವರು ಏನು ಜ್ಞಾನಿಗಳು ಅಂತ ನಾನು ಅಂದ್ಕೊಂಡಿದ್ದೆ ಇವರಿಗೆ, ಇವರು ಶರೀರವನ್ನು ಬಿಟ್ಟೋರನ್ನ ಹೆಣವನ್ನು ಮುಂದೆ ಇಟ್ಕೊಂಡು ಶೋಕಿಸ್ತಾರಲ್ಲ ಇವರು, ಇವ್ರು ಹೇಗೆ ಇದು, ಇದು ಸರಿನಾ? ಇದು ಇವ್ರ ಜ್ಞಾನ ಎಲ್ಲೋಯ್ತು? ಇವ್ರ ಜ್ಞಾನ ಎಲ್ಲೋಯ್ತು ಅಂತಂದರೆ ಮಮತೆ ಪ್ರೀತಿ ಅನ್ನುವಂತಹ ಅಟ್ಯಾಚ್ಮೆಂಟ್ ಏನಿತ್ತು, ಆ ಮಮಕಾರ ಏನಿತ್ತು, ಆ ಮಮಕಾರದಲ್ಲಿ ಮರ್ತೋಗ್ಬಿಟ್ಟಿದೆ. ನಾನೊಬ್ಬ ಜ್ಞಾನಿ, ಶರೀರವನ್ನು ಬಿಟ್ಟವನು ನಮ್ಮಣ್ಣ ಅಜಗಣ್ಣ, ಆ ಲಿಂಗದಲ್ಲಿ ಹೈಕಿನ ಆಗ್ತಾ ಇದ್ದಾನೆ, ಇದು ನಾನು ಖುಷಿ ಪಡುವಂತಹ ವಿಷಯ. ನಾನು ಸಹ ಒಂದು ದಿನ ನಾನು ಈ ಶರೀರವನ್ನು ಬಿಟ್ಟು ನಾನು ಎಲ್ಲಿಂದ ಬಂದನೋ ಅಲ್ಲಿಗೆ ನಾನು ಮತ್ತೆ ಹೋಗ್ತೀನಿ, ನನಗೂ ಒಂದು ಕಾಲ ಬರ್ತದೆ, ನನಗೂ ಒಂದು ಕಾರಣ ಬರ್ತದೆ ಅಂತ ಖುಷಿ ಬೀಳೋದು ಬಿಟ್ಬಿಟ್ಟು, ಇಂತಹ ಜ್ಞಾನವಂತರು, ಮುಕ್ತಾಯಕ್ಕನಂತಹ ಜ್ಞಾನವಂತರು ಅಜಗಣ್ಣನವರು ಸತ್ತಾಗ ಶೋಕಿಸುವುದು ಯಾ ಥರ ಜ್ಞಾನವಯ್ಯ, ಯಾ ಥರ ಮಾತಯ್ಯ ಅಂತಾರೆ ನೋಡ್ರಿ. ಇವತ್ತು ನಮ್ಮ ಶರಣ ಸಂಸ್ಕೃತಿಯಲ್ಲಿ, ಈ ಶರಣರ ಈ ಪರಂಪರೆಯಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕನವರ ಒಂದು ಶೋಕಾಚರಣೆಯ ವಿಷಯ ಪ್ರಭುದೇವರ ಜೊತೆಯಲ್ಲಿ ನಡೆದಂತಹ ಸಂವಾದ ಅತ್ಯಂತ ಪ್ರಭಾವವಾಗಿರ್ತಕ್ಕಂಥದ್ದು. ಪ್ರಭುದೇವರು ಬಂದು ಹೇಳ್ತಾರೆ, ಏನಮ್ಮ ಇದರಲ್ಲಿ ಶೋಕಿಸೋದ್ರಲ್ಲಿ ಏನಾದರೂ ಅರ್ಥ ಆಯ್ತಾ? ನೀನು ಎಂಥ ಜ್ಞಾನವಂತಿ ನೀನು, ನಿನ್ನನ್ನು ನಾವು ಎಷ್ಟು ಜ್ಞಾನ ಸಂಪನ್ನೆ ಅಂತ ನಾವು ತಿಳ್ಕೊಂಡಿದ್ವಲ್ಲ,
ನೀನು ನಿಮ್ಮಣ್ಣ ಸತ್ತಾಗ ಇಷ್ಟೊಂದು ಶೋಕಿಸದ, ಛೇ 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 ಅಂತ ಹೇಳ್ತಾರೆ. ಇಲ್ಲಿ ಅಕ್ಕನವರು ಸಹ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ಯಕ್ಕನವರು ಏನಂತ, ಇದು ಸರಿಯಲ್ಲ ಶರಣರಿಗೆ, ಇದು ಸರಿಯಾದ ಕ್ರಮ ಅಲ್ಲ. ಸಾವು ಅಂತಂದರೆ ಅದು ಸಮಾರಂಭ, ಸಾವು ಅಂದರೆ ಸಮಾರಂಭ. ನಮ್ಮ ಶರಣರು ಸಾವಿಗೆ ಹಂಜರು. ಇಲ್ಲಿ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ ನಮ್ಮ ಶರಣರು. ಮಹಾನವಮಿ ಹಬ್ಬ ಇದ್ದಂಗೆ ನಾವು ಮರಣಮಿ ಹಬ್ಬ ಅಂತ ಮಾಡ್ತೀವಲ್ಲ, ಹಾಗೆ ಮರಣ ಹೊಂದೋದು ಅಂತಂದರೆ ಮುಕ್ತಿ ಪಡೆಯೋದು ಅಂತ, ಈ ಜಂಜಾಟದಿಂದ ಬಿಡುಗಡೆ ಆಗೋದು ಅಂತ, ಈ ಲೋಕ ಅಂತಕ್ಕಂಥ ಜೈಲಿನಿಂದ, ಈ ಭೂಮಿ ಅಂತಕ್ಕಂಥ ಜೈಲಿನಿಂದ, ಈ ಲೌಕಿಕ ಅಂತಕ್ಕಂಥ ಒಂದು ಜೈಲಿನಿಂದ ಬಿಡುಗಡೆಯಾಗಿ ನಾವು ಬಂದಂತಹ ಸ್ವರ್ಗ ಅಥವಾ ಪರಮಾತ್ಮನಿರ್ತಕ್ಕಂಥ ಈ ಜಾಗ ಅಥವಾ ತಂದೆಯ ಬಳಿ ಅಂತ ಹೋಗುವಂಥದ್ದು, ಇದು ಎಂತಹ ಶುಭ ಸಂದರ್ಭ ಅಲ್ವಾ, ಎಂತಹ ಖುಷಿ ಬೀಳುವಂಥ ಸಂದರ್ಭ ಅಲ್ವಾ. ಇವತ್ತು ನಾವು ಎಲ್ಲೋ ಹೋಗಿರ್ತೀವಿ ಯಾವುದೋ ಒಂದು ಕೆಲಸದ ಮೇಲೆ, ಆ ಕೆಲಸ ಮುಗಿದ ಮೇಲೆ ನಮ್ಮ ಮನೆಗೆ ವಾಪಸ್ ಹೋಗುವಾಗ ಎಷ್ಟು ಖುಷಿ ಇರ್ತದೆ, ಓ ನಾನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಪ್ಪ ಅಂತ ಎಷ್ಟು ಖುಷಿ ಇರ್ತದಲ್ಲ. ಹಾಗೆ ಶರೀರವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಯಾರೂ ಸಹ ಶೋಕಿಸಬಾರದು ಎನ್ನುವಂತಹ ಮಾತನ್ನು ನಮ್ಮ ಶರಣರು ಬಹಳ ಗಟ್ಟಿಯಾಗಿ ಹೇಳ್ತಾರೆ. ಅದೆಲ್ಲ ಗೊತ್ತಿದ್ರೂ ಸಹ ನಾವು ಗೋಗರಿತೀವಲ್ಲ, ಗೋಳಾಡ್ತೀವಲ್ಲ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಶೋಕಿಸ್ಬೇಡ್ರಿ, ಅವರು ಸ್ವರ್ಗಕ್ಕೆ ಹೋಗೋದಕ್ಕೆ ಆ ಕಣ್ಣೀರು ಅಡ್ಡ ಬರ್ತದೆ ಅಂತಾರೆ. ಆದರೆ ಅದೇ ಮಾತನ್ನು ಸ್ವಲ್ಪ ಹೀಗೆ ಹೇಳಿದ್ರೆ ಚೆನ್ನಾಗಿರ್ತದೆ. ಇನ್ನು ನಾವು ಬೇರೆ ಬೇರೆ ಈ ತಮಿಳ್ನಾಡು ಈ ಕಡೆ ಎಲ್ಲ ನಾವು ಹೋದಾಗ ಹೊಳುವುದೊಂದು ಒಂದು ಟೀಮೇ ಇರ್ತದೆ, ಅವ್ರನ್ನ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ, ಇವರು ತುಂಬ ಚೆನ್ನಾಗಿ ಹೇಳ್ತಾರೆ ರೀ ಹೆಣದ ಮುಂದೆ ಅಂಥೇಳಿ ಆ ಟೀಮ್ಗಳಿದ್ದಾವೆ ತುಂಬ ಚೆನ್ನಾಗಿ ಹೇಳುವಂಥದ್ದು. ಅವ್ರ ಕತೆ ಹೇಳಿಕೊಂಡು ಅವ್ರು ಏನಾದರೂ ಸಾಧನೆ ಮಾಡಿದರೆ ಆ ಸಾಧನೆಯೆಲ್ಲ ಹೇಳಿಕೊಂಡು, ಅವ್ರ ಮನೆತನದ ಹೆಸರುಗಳನ್ನು ಹೇಳಿಕೊಂಡು, ಅಥವಾ ಅವ್ರು ಏನಾರು ಪ್ರಶಸ್ತಿಗಳು ತಗೊಂಡಿದ್ದರೆ ಅಥವಾ ಒಂದಷ್ಟು ಆಸ್ತಿಗಳು ಮಾಡಿದರೆ, ಅಥವಾ ಅವ್ರು ಯಾರೋ ರಾಜಕಾರಣಿ ಆಗಿದ್ದು ಸಮಾಜದಲ್ಲಿ ಏನಾದರೂ ಒಂದು ಗುರುತರವಾದಂತಹ ಕೆಲಸಗಳು ಮಾಡಿದರೆ ಅವನ್ನೆಲ್ಲ ಹೇಳಿಕೊಂಡು ಹೊಳೋದೇ ಒಂದು ಟೀಮ್ ಇದೆ, ಅದಕ್ಕೆ ದುಡ್ಡು ಕೊಡಬೇಕು, ಆ ಟೀಮಿಗೆ ದುಡ್ಡು ಕೊಡಬೇಕು. ಹೀಗೆ ನಾವು ಯಾರಾದರೂ ಸತ್ತಾಗ ಹೊಳುವಂಥದ್ದು ಇದೆಯಲ್ಲ, ಆ ಹೊಳುವಂಥದ್ದು ನಮಗೆ ಪ್ರಜ್ಞೆ ಬಂದಿಲ್ಲ, ಇನ್ನು ನಮಗೆ ಆಧ್ಯಾತ್ಮಿಕ ವಿಷಯಗಳು ನಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತವೆ. ಇತರೆ ಸಮುದಾಯಗಳಲ್ಲಿ ನಾವು ನೋಡ್ತೀವಿ ಅವರು ಯಾರೂ ಹೊಳೋದಿಲ್ಲ, ಮೌನಿಗಳಾಗಿರ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂತ, ಅವನಿಗೆ ಸದ್ಗತಿಯನ್ನು ಕೊಡು, ಅವನಿಗೆ ನಿನ್ನಲ್ಲಿ ಜಾಗವನ್ನು ಕೊಡು, ನಾವು ಅವನಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂಥೇಳಿ ಅಲ್ಲಿ ಬಂದವರೆಲ್ಲ ಸೇರಿಕೊಂಡು ಒಂದು ಸಾಮೂಹಿಕವಾದಂತಹ ಪ್ರಾರ್ಥನೆಯನ್ನು ಅಥವಾ ಇಷ್ಟಲಿಂಗ ಪೂಜೆಯನ್ನು ಅಲ್ಲಿ ಕೂತ್ಕೊಂಡು ಮಾಡಿ ನಾವು ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿ ಭಾವವಾಗಿ ಭಕ್ತಿ ಪರವಶರಾಗಿ ನಾವು ಪ್ರೇಯರ್ ಮಾಡಿದ್ರೆ ಹೇಗಿರ್ತದೆ. ಸೂತಕ ಅಂತ ನಾವು ನೋಡಲೇಬಾರ್ದು ಯಾವ ಕಾರಣಕ್ಕೂ ಕೂಡ. ಶವಸೂತಕ, ಸತ್ತವರ ಮನೆಯ ಸೂತಕ ಅಂತ ಏನಾದ್ರೂ ಶಿವಭಕ್ತರು ಮಾತಾಡಿದ್ರೆ ಅಘೋರ ನರಕ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಕ್ರಿಶ್ಚಿಯನ್ರನ್ನು ನೋಡಿ ನಾವು ಕಲಿಬೇಕು. ಆ ಹೆಣವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಡ್ತಾರೆ, ಮೊದಲು ಚರ್ಚಿಗೆ ತೊಗೊಂಡೋಗ್ತಾರೆ. ಚರ್ಚಿಗೆ ತೊಗೊಂಡೋಗಿ ಎಲ್ಲರೂ ಪ್ರೇಯರ್ ಮಾಡುವಂತಹ ಜಾಗದಲ್ಲಿ ಅದನ್ನು ಹಿಟ್ಟು, ಹೆಣವನ್ನು ಹಿಟ್ಟು ಪ್ರೇಯರ್ ಮಾಡ್ತಾರೆ. ಮುಸಲ್ಮಾನರು ಅವರ ಒಂದು ಮಸೀದಿಗಳಿಗೆ ತೊಗೊಂಡೋಗ್ತಾರೆ. ಮಸೀದಿಗಳಿಗೆ ತೊಗೊಂಡೋಗಿ ಪ್ರೇಯರ್ ಮಾಡುವಂಥ ಜಾಗದಲ್ಲಿ ಆ ಹೆಣವನ್ನು ಇಟ್ಟು ಎಲ್ಲರೂ ಸಾಮೂಹಿಕವಾಗಿ ಪ್ರೇಯರ್ ಮಾಡ್ತಾರೆ. ಅಲ್ಲಿಂದ ಆ ಗುಂಡಿವರೆಗೆ ಹೋಗ್ತಾರೆ. ಅಲ್ಲಿ ಗುಂಡಿಯಲ್ಲಿ ಆ ಶವವನ್ನು ಸಂಸ್ಕಾರ ಮಾಡಿದ ಮೇಲೆ ಮತ್ತೆ ಅಲ್ಲೊಂದು ಸಲ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅವರು ಯಾರೂ ಹೊಳೋದಿಲ್ಲ. ಯಾಕೆ ಅಂತಂದರೆ ಅವರ ಧರ್ಮ ಗ್ರಂಥಗಳು ಅವರಿಗೆ ಸರಿಯಾಗಿ ಹೇಳಿಕೊಟ್ಟಿದೆ, ಹೇಗೆ ನಡಿಬೇಕು, ಶವ ಸಂಸ್ಕಾರ ಹೇಗೆ ಮಾಡಬೇಕು, ಅದರ ವಿಧಿ ವಿಧಾನಗಳು ಏನೇನಿದ್ದಾವೆ, ಕಟ್ಟುಪಾಡುಗಳು ಏನೇನಿದ್ದಾವೆ. ಇವಾಗ ಈ ಶರೀರವನ್ನು ಬಿಡೋದು ಅಂತಂದರೆ ಏನು ಅರ್ಥ, ಇವೆಲ್ಲವನ್ನು ಸಹ ಮನದಟ್ಟು ಮಾಡಿರೋದ್ರಿಂದ ಅವರು ಯಾರನ್ನು ಸಹ ಅಳೋದಿಲ್ಲ. ಆದರೆ ನಮಗೆ
ಈ ಜ್ಞಾನದ ಕೊರತೆ ಇರೋದ್ರಿಂದ ಧರ್ಮದ ಕಟ್ಟುಪಾಡುಗಳ ಕೊರತೆ ಇರೋದ್ರಿಂದ ನಾವು ಶೋಕಿಸುತ್ತೇವೆ ಸೋ ಇದು ನಮಗೆ ಇನ್ನ ತಿಳುವಳಿಕೆ ಬಂದಿಲ್ಲ ನಮಗೆ ಜ್ಞಾನದ ಅರಿವು ಆಗಿಲ್ಲ ಹುಟ್ಟು ಸಾವುಗಳ ಮರ್ಮ ಈ ಹುಟ್ಟು ಸಾವುಗಳ ಮರ್ಮ ಇದರಿಂದ ಇರತಕ್ಕಂತ ಒಂದು ಧರ್ಮ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತಕಂತದನ್ನ ನಾವು ತೋರಿಸ್ಕೊಳ್ತಾ ಇದ್ದೀವಿ ಅದರಿಂದ ಬಂಧುಗಳೇ ಇನ್ನು ಮುಂದೆ ನಮ್ಮ ಮನೆಗಳಲ್ಲಿ ಸಾವುಗಳಾದ್ರೆ ನಾವು ಯಾರನ್ನು ಶೋಕಿಸಬಾರದು ಅಲೆಗೆಯನ್ನ ಅಥವಾ ತಮಟೆಗಳನ್ನು ಹೊಡೆಯಬಾರದು ಪಟಾಕಿಗಳನ್ನು ಹಚ್ಚಬಾರದು ಎಣಕ್ಕೆ ಶೃಂಗಾರ ಮಾಡಬಾರದು ಎಣವನ್ನು ಬೆಂಕಿನಲ್ಲಿ ಹಾಕಿ ಸುಡಬಾರದು ಅದನ್ನು ಮಣ್ಣಲ್ಲೇ ನಾವು ಆ ಹಿಡಬೇಕು ಮಣ್ಣಲ್ಲಿ ಇಡಬೇಕು ಆದರೆ ಎಣಕ್ಕೆ ನಾವು ಉಪ್ಪನ್ನು ಹಾಕಬಾರದು ಎಣದ ಮೇಲೆ ಉಪ್ಪನ್ನು ಹಾಕಬಾರದು ಎಣವನ್ನು ಶುದ್ಧವಾಗಿ ಬಹಳ ಪರಿಶುದ್ಧವಾಗಿ ಸ್ನಾನವನ್ನು ಮಾಡಿಸಿ ನೀಟಾಗಿ ಅದಕ್ಕೆ ಒಂದು ಹೊಸ ವಸ್ತ್ರವನ್ನು ತೊಡಿಸಿ ಮಣ್ಣಲ್ಲಿ ಮಣ್ಣು ಮುಚ್ಚಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ಅದರ ಜೊತೆ ನಾವು ಹೂವುಗಳನ್ನು ಹಾಕೋದು ಒಳಗಡೆ ಹೂವುಗಳನ್ನು ಹಾಕೋದು ಹಸಿ ಎಲೆಗಳನ್ನು ಹಾಕೋದು ಉಪ್ಪನ್ನು ಹಾಕೋದು ಮಾಡಬಾರದು ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಶ್ರೀ ಬಸವ ಟಿ ವಿಯಿಂದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಬಸವ ಟಿ ವಿಯವರು ಮಾಡ್ತಾಯಿದ್ದಾರೆ ಏನು ಅಂತಂತಂದರೆ ಪ್ರತಿಯೊಂದು ಊರುಗಳಿಗೆ ಹೋಗಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗಿ ಯಾವ ರೀತಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ನಾಲೆಡ್ಜನ್ನು ಕೊಡುವಂತಹ ಆ ವಿಧಿವಿಧಾನಗಳನ್ನು ಹೇಳಿಕೊಡುವಂತಹ ಒಂದು ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡುವಂತಹ ಕೆಲಸವನ್ನು ಶ್ರೀ ಬಸವ ಟಿ ವಿನ ಮುಂದಿನ ದಿನದಲ್ಲಿ ಮಾಡ್ತದೆ ಇದರ ಫಲವನ್ನು ನಾವು ನೀವೆಲ್ಲರನ್ನು ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ ನಮಸ್ಕಾರಗಳು